ಗಂಗಾವತಿ ತಾಲೂಕಿನಲ್ಲಿ ಶ್ರೀ ಗಣೇಶೋತ್ಸವವನ್ನು ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಆಚರಿಸುವ ಕುರಿತಂತೆ ಪೊಲೀಸ್ ಇಲಾಖೆಯಿಂದ ಐಎಂಎ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ತಹಶೀಲ್ದಾರ್ ಯು ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಡಿವೈಎಸ್ಪಿ ರುದ್ರೇಶ್ ಉಜ್ಜನಕೊಪ್ಪ, ಗಂಗಾವತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟಸ್ವಾಮಿ, ಪೌರಾಯುಕ್ತರಾದ ಅರವಿಂದ ಜಮಖಂಡಿ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಮೋಹನ್, ತಾಲೂಕು ಆಡಳಿತದ ಪ್ರಮುಖ ಅಧಿಕಾರಿಗಳು ಹಾಗೂ ಶ್ರೀ ಗಣೇಶೋತ್ಸವ ಪ್ರತಿಷ್ಠಾಪನಾ ಮಂಡಳಿಗಳ ಸರ್ವ ಸದಸ್ಯರುಗಳು ಸೇರಿದಂತೆ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ಶ್ರೀ ಗಣೇಶೋತ್ಸವವನ್ನು ಆಚರಿಸುವಂತೆ ಶ್ರೀ ಗಣೇಶ ಪ್ರತಿಷ್ಠಾಪನಾ ಮಂಡಳಿಯ ಸದಸ್ಯರುಗಳಿಗೆ ತಿಳಿಸಲಾಯಿತು. ಅಥವಾ ರವಿವಾರ ಕಳಿಸಿ ಮೂರು ದಿನಕ್ಕೆ ಚೆನ್ನಾಗಿದೆ. ಅದಕ್ಕೆ ಸರ್ಕಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ಎಲ್ಲರೂ ಕರ್ತವ್ಯ ಅಂತ ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ಮತ್ತೇನು ಈ ಪರ್ಮಿಷನ್ ಕೊಡುವಂಥದ್ದಿದೆ ಎಲ್ಲ ಏನು ಪ್ರವಾಸದಲ್ಲಿ ನಮ್ಮ ಟೌನ್ ಪೊಲೀಸ್ ಆವರಣದಲ್ಲೇ ಕೊಟ್ಟೆ. ಅದು ಫೈರ್ ಬ್ರಿಗೇಡ್ ಆಗ್ಬೋದು, ಎಸ್ಕಾಮ್ ಆಗ್ಬೋದು, ಮುನ್ಸಿಪಾಲ್ಟಿ ಆಗ್ಬೋದು, ಪೊಲೀಸ್ ಆಗ್ಬೋದು. ಅದಕ್ಕೆ ಈ ಯಜ್ಞವರೆಗೂ ಭಾಳಷ್ಟು ನಡೀತದೆ. ಅದಕ್ಕೆ ದಯವಿಟ್ಟು ಹೊಸ ವಾಯುಗಳನ್ನು ಬಳಸಿ ಮತ್ತು ಒಂದು ನ್ಯಾಯಬದ್ಧವಾದ ಕನೆಕ್ಷನ್ ಕೂಡ ಒಳ್ಳೆಯದು. ಯಾಕಂದರೆ ಅಲ್ಲಿ ಇದ್ದಂಥ ಆಯುರ್ವೇದಕ್ಕೆ ಒಂದು ಕೊಟ್ಟೆ ಹಾಕಿ ಹಾಕಿಸ್ಕೊಂತಾರೆ ವಾಯರ್ಗೆ. ಅಲ್ಲೇನೋ ಹಾಕಕ್ಕೆ ಹೋಗಿ ಏನೋ ಆಗಿ ಅಥವಾ ಮಳೆಗಾಗಲಿ ಸ್ವಲ್ಪ ನಿದ್ರೆ ಮುಂದೆ ಹೋಗಿ ಶಾರ್ಟ್ ಹೋಗಿ ಚಾನ್ಸ್ ಇರ್ತದೆ. ಅದರ ಸಲುವಾಗಿ ಅದು ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನು ನಿಯಮಬದ್ಧವಾಗಿ ಸರಿಯಾದ ಕನೆಕ್ಷನ್ ತೊಗೊಳ್ಳಿ ಮತ್ತು ಸರಿಯಾದ ವಾಯರ್ಗೆ ಕಳಿಸಿ. ಒಂದು ಎರಡನೇದು ಮೂರ್ತಿಯನ್ನು ಕಾಯುವಂಥದ್ದು. ನಾವು ಪ್ರತಿ ವರ್ಷ ಹೇಳಿದ್ವಿ ನೀವು 24 ಗಂಟೆ ವಾರಂಟಿ ಇರಬೇಕು ಅಂತೇಳಿ. ಭಾಳಷ್ಟು ಕಡೆ ನಾವು ನೈಟ್ ಟೌನಲ್ಲಿ ಉಂಟಾಗಿರೋದಿಲ್ಲ. ಅದು ಭಾಳ ಸತ್ಯ. ಯಾಕಂತಂದರೆ ಅಲ್ಲಿ ರಾತ್ರಿ ಒಂದು ಬೆಟ್ಟ ಬರ್ಬೋದು, ನಾಯಿ ಬರ್ಬೋದು, ಮೂರ್ತಿ ಒಂದೇ ಸುಧಿಸುತ್ತಿದ್ದಾರೆ, ಅಡುಗೆ ಬೇರೆ ಹಾಕೊಂಡಿದ್ದು. ಅಲ್ಲಿ ದೀಪ ಇರ್ತದೆ, ಭಾಳ ಮುಖ್ಯ ಅಂದರೆ ಅಲ್ಲಿ ನೈವೇದ್ಯ ಇರ್ತೀವಿ, ದೀಪ ಇರ್ತದೆ, ಇಲ್ಲಿ ಬರ್ತವೆ, ಹೆಂಡ ಬರ್ತವೆ. ಅದರ ಸಲುವಾಗಿ ಅಲ್ಲಿ ಏನೇ ಒಂದು ಅಚಾಚಾರ ನಡೆದರೂ ಕೂಡ ಅದು ನಮಗೆ ಒಂದು ಧಾರ್ಮಿಕ ಭಾವನೆಯಲ್ಲಿ ಧಕ್ಕೆ ತರ್ತದೆ. ಅದರ ಸಲುವಾಗಿ ಯಾರು ಆಯೋಜಿಸಿದ್ರೆ ದಯವಿಟ್ಟು ಅದು ನಿಮ್ಮ ಜವಾಬ್ದಾರಿ. ದಿನದ 24 ಗಂಟೆ ಪ್ರತಿಷ್ಠಾಪನೆ ಮಾಡಲಿದ್ದ ವಿಸರ್ಜನೆ ಮಾಡುವವರಿಗೆ ಯಾರಾದರೂ ವಾಲಂಟಿಯರ್ಸ್ ಮುಖ್ಯಸ್ಥರಿಗೆ ಹೇಳಿ ರಾತ್ರಿ ಅಂತೂ ಕಂಪಲ್ಸರಿ. ಅಗೇನು ಯಾರೋ ಬಂದೇ ಇರ್ತಾರೆ, ಅದು ರಾತ್ರಿ ಯಾರೂ ಬರೋದಿಲ್ಲ. ಅಥವಾ ಇದ್ರೂ ಕೂಡ ಗಣಪತಿಗೆ ಪಕ್ಕದಲ್ಲಿ ಮಲ್ಕೊಂಡಿರ್ತಾರೆ, ಅದನ್ನು ಕೆಲಸದಲ್ಲಿ ನೋಡಿದೀವಿ, ಮೂರ್ತಿ ಪಕ್ಕದಲ್ಲೇ ಮಲಗಿರ್ತಾರೆ. ಅದು ಕೂಡ ಡೇಂಜರ್. ನೀತಿಗಳನ್ನೆಲ್ಲ ಏನು ಮಾಡಬೇಕು ಏನು ಮಾಡಿಬಿಟ್ರೆ ಅದು ಕಷ್ಟನೇ. ಅದರ ಸಲುವಾಗಿ ದಯವಿಟ್ಟು ವಾಲಂಟಿಯರ್ಸ್ ಇರುವಂಥದ್ದು. ಮತ್ತು ಈ ವಾಲಂಟಿಯರ್ಸ್ ನಿದ್ದೆ ಕಾಯಬೇಕು ಅಂತೇಳಿ ಇನ್ನೂ ಕೆಲವು ಸಾರಿ ಆವಾಜಲ್ಲಿ ಬಸ್ತೆ ಕೂಡ ಮಾಡಿ ಕೊಟ್ಟರೆ ಅದು ದಯವಿಟ್ಟು ಮಾಡಬೇಡಿ. ನಾವು ಟೈಮ್ ಪಾಸ್ ಮಾಡಬೇಕು ಅಥವಾ ದೀಪ ಕಾಯಬೇಕು ಅಂತೇಳಿ ಆ ಮೂರ್ತಿಯಿಂದ ದೀಪ ಕಾಯಲಿಕ್ಕೆ ಒಂದು ಮೂರ್ತಿ ಇರ್ತದೆ. ಅಂಥವು ಯಾವುದು ಕಾನೂನು ಬಾಯಿ ಚಟುವಟಿಕೆಗಳು ಆಗೋದು ಬೇಡ. ಮತ್ತು ಏನು ಮೆರವಣಿಗೆಗಳ ನಿಷೇಧ ಅಂತ ಹೇಳಿದರೆ, ಯಾಕಂದರೆ ಯಾವ ಕಾಲಕ್ಕೆ ಯಾರು ಅಧಿಕಾರಿಗಳು ಬರ್ತಾರೆ, ಏನು ಚೆಕ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಯಾಕಂದರೆ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಡಿ ಸಿ ಸಾಹೇಬ್ ಬಂದಾಗ ಒಂದು ಹೆಣ ಹೊರಕೊಂಡು ಹೋಗುವಂಥ ಗಾಡಿಯನ್ನು ನಾವು ಕೇಸ್ ಪಡೆದಿವಿ. ಅದು ಆ್ಯಕ್ಚುಲಿ ಮಾನವೀಯ ದರ್ಶನ ಮಾಡಬಾರ್ದು. ಆದರೆ ಡಿ ಸಿ ಸಾಹೇಬ್ ಅಂತ ಕೇಳಿದಾಗ ಅದೇನು ಅಂತ ಕೇಳಿದರೆ ಒಂದು 20 ಜನ ಇದ್ದರು ರೆಕಾರ್ಡ್ ಸ್ವಾಮಿ ಹೋಗಿ ಅದು ಏನ ಶವ ಇದ್ದಾ ಇಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿ 5 ಜನ ಮತ್ತೆ ಪರ್ಮಿಷನ್ ಕೊಟ್ಟಿದೆ, ಯಾಕೆ ಪರ್ಮಿಷನ್ ಹೋಗ್ತಾ ಇದ್ದಾರೆ ಅಂತೇಳಿ ಅದು ಸ್ಪೆಷಲ್ ಸ್ಪೀಡ್ ಮೇಲೆ ಗಾಡಿ ತಂದ ಕೇಸ್ ಪಡೆದು ಅದೊಂದು 2 ತಿಂಗಳಾದ್ರೆ ರೇಟು ಬೀಳ್ತಾರೆ. ಇವೆಲ್ಲ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಹಾಕಿ ನಾವು ಅಧಿಕಾರ ಮಾಡ್ತೀವಿ. ಅದರ ಸಲುವಾಗಿ ನಾವೆಲ್ಲರೂ ಕೂಡ ನಮ್ಮ ಕಷ್ಟ ಕೂಡ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಹಬ್ಬಗಳು ನಮ್ಮ ಅಷ್ಟೇ, ಎಲ್ಲರೂ ಕೂಡ ಸಂತೋಷದಿಂದ ಆಚರಿಸೋಣ. ಈ ಹಬ್ಬ ಇದೆ ಅಂತಂದ್ರೆ ಎಲ್ಲರೂ ಕೂಡಿ ಸಂತೋಷವಾಗಿದ್ದು ಆಚರಿಸಿದಾಗ ಹಬ್ಬ ಇಸ್ಕೋಬಿಟ್ಟು, ಇಲ್ಲಾಂದ್ರೆ ಏನೋ ಒಂದು ಸಣ್ಣ ಘಟನೆ ಏನೋ ಒಂದು ಇದಾಯಿತು ಅಂದರೆ ಏನೇನೋ ನಾವು ಮನಸ್ತಾಪ ಆಯಿತು ಅಂತಂದರೆ ಹಬ್ಬ ನೆನೆಸ್ಕೊಡಲ್ಲ. ಅದಕ್ಕೆ ಎಲ್ಲರೂ ಕೂಡ ನಾವು ಹಿಂದೂಗಳು ಭಾರತೀಯರು ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಸಮಾಜದ ಭಾಗವೂ ಕೂಡ ಬಯಸುತ್ತಿದ್ದಾನೆ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳಿ ಹಂಗಾಗಿ ಎಲ್ಲರಿಗೂ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಪ್ರೀತಿ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಎಲ್ಲರೂ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಪ್ರಕಾರ ನಿನ್ನೆ ಏನ್ ಹೇಳಿದ್ರು, ಗಣಪತಿಗೆ ಅನುಮತಿ ಪಡೆಯುವುದು ಕಡ್ಡಾಯ. ಈ ಲಾಸ್ಟ್ ಟೈಮ್ ಏನಾದ್ರು ಅಂದ್ರೆ ಈ ಲಕ್ಷ್ಮೀ ಕ್ಯಾಂಪಲ್ಲಿ ಏನಾಯಿತು, ನಾವೆಲ್ಲ ಗಣಪತಿ ಎಲ್ಲ ನಮ್ಮವೆಲ್ಲ ವಿಸರ್ಜನೆ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ವಿ. ತಿರುಗಿ ಮಧ್ಯಾಹ್ನ ಕೂಡ ನಮಗೆ ಲಕ್ಷ್ಮೀ ಕ್ಯಾಂಪಲ್ಲಿ ಗಣಪತಿ ಕೂತಿದ್ದಾವೆ. ನಾವು ಆಲ್ರೆಡಿ ನಮ್ಮ ಇದಕ್ಕೆ ರಿಪೋರ್ಟ್ ಕೊಡಬೇಕು, ಜಿಲ್ಲಾಡಳಿತಕ್ಕೆ ಏನ್ ಕೊಡಬೇಕು ಕೊಟ್ಟಿದ್ವಿ, ನಮ್ಮಲ್ಲಿ ಯಾವುದೂ ಇಲ್ಲ ಅಂತ. ಕಾರಣ ಏನು ಅಂದ್ರೆ ಅವರು ನಮ್ಮ ಹತ್ರ ಅನುಮತಿ ಪಡೆದಿಲ್ಲ. ಅನುಮತಿ ಕೊಡುವ ಏನಿದೆ ಅಂತ ನಮ್ಗೆ ಗೊತ್ತಿರ್ತವೆ, ನಾಲೆಡ್ಜ್ ಆಗಿರ್ತವೆ, ನೆನ್ನೆ ಓಡಾಡ್ತಾ ಇರ್ತಾರೆ. ಯಾವುದೋ ಮೂಲೆ ಕೂಗಿಸಿದ್ದು ನಮ್ಗೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಯ್ತು ನಮಗೆ. ಅಂತದ್ದ ಯಾವ್ದಾದ್ರು ಅಚಾತುರ್ಯ ಯಾವುದು ಅಂದ್ರೆ ಯಾರ್ಯಾರಿಗೆ ಸಮಸ್ಯೆ ಬರ್ತದೆ ಅಂತ ನಮಗೆಲ್ಲ ಗೊತ್ತೈತಿ. ಹಂಗಾಗಿ ದಯವಿಟ್ಟು ಅನುಮತಿ ಕಂಪಲ್ಸರಿ, ಅನುಮತಿ ಪಡೆಯಕ್ಕೆ
मान्य जिलाधिकारी कचेरी नम मुखंड नीलकंठप्पनवर सलहेगल विंडो सिसम अनुकूल जिलाधिकारी सूची अद्क व्यवस्थे आ प्रकार सिंगल विंडो सिसम 100% आम संजीव कूर्सको मत नाय अचातुर्य बेड़ू मु गौरी गणेश हब्ब शुभाशयी मुझे तम यार इंडिविजल सलहे को नम सोशल डिस्टेंस अदे ना जनवरी बहुत मनोजिक अंतर जो मास्क हाँ ना कड़ी मूक आ रीति वातावरण निर्माण आगे आता नगर सभ्य तमेंगे एन ओ सी परवानी पत्र पड़े बेहतर तैयारी इवतु मध्यान 3 गंटे प्रारंभ आगे नमदूग चर्चे मे नम पोलिस ठान आवरण अभी कौंटर स्टार्टी वे सिंगल विंडो अल नम पोलिस इलाके बनू आमेल केसकम बनू नगर सभी बनू नम अग्निशामक दल इलाके बनू फायर डिपार्टमेंट नाकु जन अल्तर वे समय पेपर्स तक कूड़े अप्रूव को आरण पत्र तक व्यवस्था नावे चर्चे मूँ तलूक सिद्ध मी नम नाक्षसियों श्री निलकंठप नाक्षसियों विषय है यह मणीन मूर्ति बैठे स्पष्ट है ना नगरसभा नम नगर जिले इलाके कर्नाटक सरकार गईडेंस प्रकार कडाय गणेश मूर्ति नाकु अड़िया गणेश मूर्ति मणीन मूर्ति मणीन मूर्ति बड़स्तु मणीन मूर्ति ना अबर्वेशन नाते दयमी ये कारण के ऐनो पी ओ पी गणपति ना बड़के अवकाश को अर्थम सहकार को पी ओ पी गणपति बेचे हिंगू विवरित आवश्यकता एलू गए अद्विद आगुंत नम जलमालिन्य जो नम मानव संतुल के आगुंत तौंद अद्विद विशिष्ट अंश बेचे ना विवरण को अनुसरित मार्गसूची गणेशोत्सव समिति के निर्बंधु नमू बेजारे आ गणेशोत्सव समिति गणेशोत्सव के निर्बंध अद्क सड़ी ना सरकार के मन अदरली परिष्कृत मार्गसूचिया हरि मान्य जिलाधिकारी तालूक आड़ के रवाना निन्े कूड़ा ना कोल जिलाधिकारी मान्य जिलाधिकारी हर ती पर्वानी पड़ता बहुत कठिन सल नम उपारणी कूड़ा जस्टमु स्वल्प तंदे आगे इला ना डिसकनेक्टी करे को वाद विवाद नड़ू नम जवाबारी आगे नमिगू जवाबारी नावल सरीपड़ी कैसी निन्े जिलाधिकारी हर चर्चा आगे सर एलाखेदार जस्टम इलाखेद ना इवते मीटिंग नोड़ इवर नोड़ बोलो इवते नोड़ी ना
प्रतियोंदु मोहरम आगेबू रमजान आगेबू जस्कम अपसेट आगे निन्े जस्कमे चर्चे आते याकंद्रे ना परवानगी नगर सभी पोलिस इलाखे पड़ी जस्कमे संबंध इको इला कड़ खंडित डिस्कनेक्टे मतलब गणपति मोहरम ऐन यह सल वो दुड मन मौखिकवा जिलाधिकारी आदेश मेरे ओणियल हूँ सह कूर्सर वन परवानगी हूँ गलू सह अब नावली वार्डन सदस्य अब सरीमी मत परवानगी तक कल नाको अदे रीति गईडलैंस भाला स्वल्प कठिन आगे ना नि जिलाधिकारी हर ऐनूल कानून परवा नम एम स्वामी साहब और बंद ऊर शांति रीतल हब वो स्वल्प दुड मन स्वल्प सैड सर हब्कबिड़ती डी जी डी जी याद मेरवी मुखातर तरल डोलिव ताशे इला गणेश बरबे सूम्मे स्वल्प नम मुद्दे बल्कि स्वल्प सप्ल स्वल्प अवकाश मे तुम गणेश कूसबिड़ती आन यह मान्य जिलाधिकारी आईपीएस आईएएस अधिकारी अल्ली बेंगलूरु भाग में नौकरी बंदर और बकेट हाक इला टैंक हाक नम ओण हूँ संसद हूँ हाक टैंक गणपति वही होता या किली कैनाल वही ना नीरवरी मंदिर नमेंगे नमेंगे नीरी को मोदे साल ना इश चिख गणपति नोड़ी यह निगंटवर हिंदू महासभ ना कोई मूर्स मुंशी रख को याकंद्रे चिंत नोड़ी ओण मोड़ वाटल हूड़गे कौशल ऐ गणपति नडेण अंत याकंद्रेगिन वातावरण हूड़गर वातावरण भाला व्यत्यास है पिसर हाँ ना मणीन गणेश कूर्तक वाले अद्वे एडने नम मुद्दे बल्ले ಹೇಳಿದಾಗೆ ನಾವು ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ ಆದರೆ ಸಾಕು ನಾವೆಲ್ಲ ಹೇಳಬೇಕಂತೆ ಯಾಕಂದ್ರೆ ಈಗಾಗಲೇ ನಮ್ಮ ಮಾಡಲ್ಲಿ ಕೂತ್ಕೊಂತ ಬರ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಗಣೇಶ ತರುವ ಸಂದರ್ಭದಲ್ಲಿ ಮತ್ತು ಕಳಸದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಎಲ್ಲ ಭಾಗಗಳಿಗೂ ಸಹಕಾರ ಇದ್ದೇ ಇದೆ ನಾವು ಲೋಕಲ್ ಸರ್ ಏನಿದ್ರೂ ನಾವು ನಿಮಗೆ ಕೇಳಬೇಕಾಗುತ್ತೆ ಅಲ್ಲಿ ಕೇಳಬೇಕಾಗುತ್ತೆ ಅದಿರುತ್ತಲ್ಲ ಯಾಕಂದ್ರೆ ತಾವು ಏನು ಆದೇಶ ಮಾಡಿದ್ರೂ ಯಾಕೆ ತಪ್ಪದೆ ನಾವು ಪಾಲನೆ ಮಾಡಿರ್ತೀವಿ विघ्न बंद वर्ष गणेश हब्बु अंत विषय शासक सचिव यारे ना कम इला मुख्यमंत्री निर्धार अस्ट भय नमेलू ಕಾಣ್ತಾ ಇದೆ ನಾವೆಲ್ಲರೂ ಈ ಕೋವಿಡ್ ವಿರುದ್ಧ ಹೋರಾಡಬೇಕಾಗಿದೆ ಸರ್ಕಾರದ ನೀತಿ ಸರಿಯಾಗಿದೆ ಅದರ ಜೊತೆಗೆ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಅಳವಡಿಸಬೇಕು ಅದನ್ನು ಬಿಟ್ಟು ನಾವು ಹೋಗಕ್ಕೆ ಆಗಲ್ಲ ಭಾರತೀಯ ಆದ್ದರಿಂದ ಸರ್ಕಾರ ಗೈಡ್ಲೈನ್ಸ್ ಅಲ್ಲಿ ಹೇಳಿದೆ ಗಣೇಶನ ಪ್ರತಿಷ್ಠಾಪನೆ ಮಾಡತಕ್ಕಂತ ಕಮಿಟಿ ಇರಬೇಕು ಯಾರಿಗೆ ಶಕ್ತಿ ಇರುತ್ತೋ ಅವರು ವಿಶೇಷವಾಗಿ ನಾವು ಪ್ರತಿ ಗಣೇಶ ಹಬ್ಬದಲ್ಲಿ ಕೊನೆಯ ದಿನ ಅನ್ನದಾನ ಮಾಡ್ತೀವಿ ನಾವೆಲ್ಲ ಅನ್ನದಾನ ಮಾಡ್ತೀವಿ ಕಮಿಟಿ ಅವರು ಮಾಡ್ತಾ ಇದ್ದರು ಈ ಬಾರಿ ಅದನ್ನ ಬಿಡೋಣ ಎಲ್ಲರಿಗೂ ಕೋವಿಡ್ ಲಸಿಕೆಯನ್ನು ಹಾಕಿಸತಕ್ಕಂತ ವಿಷಯದಲ್ಲಿ ನಾವೆಲ್ಲ ಸಹಕಾರಿ ಮಾಡ್ತೀವಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ನಿಮ್ಮ ಆ ಗಣೇಶನ ಟೆಂಟ್ ಭಾಗದಲ್ಲಿ ಕೋವಿಡ್ ಲಸಿಕೆ ಹಾಕಿಸುವ ಒಂದು ಶಿಬಿರವನ್ನ ತಾಲೂಕಾ ಆಡಳಿತದ ಜೊತೆಗೂಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ನಾವೆಲ್ಲರೂ ಪ್ರತಿದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರನ್ನು ಕರೆದು ಅವರಿಗೆ ಈ ಪರಿಸರ ಜಾಗೃತಿ ಸಲುವಾಗಿ ಅರಣ್ಯ ಇಲಾಖೆ ಸಹಕಾರದಲ್ಲಿ ನಗರಸಭೆಯ ಸಹಕಾರದಲ್ಲಿ ಸಸಿಗಳನ್ನು ವಿತರಿಸಿ ಅವುಗಳನ್ನು ಬೆಳೆಸತಕ್ಕಂತಹ ಒಂದು ಕಾರ್ಯವನ್ನು ಕಮಿಟಿ ಅವರು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯವನ್ನು ತಿಳಿಸಲು ಅವಕಾಶ ಕೊಡದಕ್ಕಾಗಿ ಮಾಸ್ಕ್ ಬಳಸಿ ಸ್ಯಾನಿಟೈಸರ್ ಬಳಸಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದನ್ನು ಪಾಲನೆ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ
ರೆಸ್ಟ್ರಿಕ್ಷನ್ಗಳನ್ನು ಹೋಯ್ತು. ಈ ಒಂದು ಕೋವಿಡ್-19 ಹೋದ್ರಿಂದ ಮುಂದಿನ ವರ್ಷ ನಾವು ನೀವು ಎಲ್ಲರೂ ಸೇರಿಕೊಂಡು ಇನ್ನೂ ಅತಿ ವಿಜೃಂಭಣೆಯಿಂದ ಈ ಒಂದು ಹಬ್ಬನ ಆಚರಣೆ ಮಾಡೋಣ. ದಯವಿಟ್ಟು ಈ ಸರಿ ಸರ್ಕಾರದ ಮಾರ್ಗಸೂಚಿಯನ್ನ ಪಾಲನೆ ಮಾಡಿಕೊಂಡು ಎಲ್ಲರೂ ಆಚರಣೆ ಮಾಡ್ತೀವಿ ಅಂತ ಭಾವಿಸ್ತಾರೆ. ಎಲ್ಲ ಹಬ್ಬಗಳನ್ನು ಈ ಕೋವಿಡ್ ಕೇವಲದಲ್ಲೇ ಬಂದಿದ್ದು ಅದೇ ಥರ ಸರ್ಕಾರ ಏನು ಮಾರ್ಗಸೂಚಿಯನ್ನು ಕೊಟ್ಟಾಗೆ ಅಪ್ಪಾರ ಎಲ್ಲ ಹಬ್ಬಗಳಿಗೂ ಮಾಡ್ತಾಯಿದೆ. ನನಗನ್ನಿಸ್ತದೆ ಈ ಗೌರಿ ಹಬ್ಬ, ಗೌರಿ ಗಣೇಶನ ಹಬ್ಬ ವಿಜೃಂಭಣೆ ಮಾಡಿದರೆ ಇದು ಕೋವಿಡ್-19 ಹೋಗ್ತದೆ ಅಂತ ನನ್ನ ಭಾವನೆ. ಯಾಕಂದರೆ ವಿಘ್ನ ವಿನಾಶಕ, ಈ ವಿಘ್ನ ವಿನಾಶಕನ್ನು ನಾವು ಸರಿಯಾಗಿ ಪೂಜೆ ಮಾಡಿ ವಿಜೃಂಭಣೆಯನ್ನು ಮಾಡಿದರೆ ಏನು ನಮ್ಮ ತಗಲಿಗೆ ಮಹಾಮಾರಿ ಇದು ಹೋಗ್ತದೆ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇಲ್ಲಿ ಗಂಗಾವತಿ ನಗರದಲ್ಲಿ ಆಗಲಿ ಸುತ್ತಮುತ್ತಲಾಗಲಿ ನಾವೆಲ್ಲ ಭಾವೈಕ್ಯದಿಂದ ಎಲ್ಲ ಹಬ್ಬಗಳನ್ನು ನಾವು ಆಚರಿಸ್ತಾ ಇದ್ದೀವಿ. ಮುಂದಿನ ಸಲ ಎಲ್ಲ ಹಬ್ಬಗಳನ್ನು ನಾವು ಸೌಹಾರ್ದಂತ ಏನು ಸರ್ಕಾರಕ್ಕೂ ನಾವು ಸರ್ಕಾರ ಮಾರ್ಗಸೂಚಿಯನ್ನು ಬೆಲೆ ಕರೆದಿಲ್ಲ, ಅದಕ್ಕೂ ನಾವು ಮಾನ್ಯತೆ ಕೊಡಬೇಕಾಗ್ತದೆ. ಸರ್ಕಾರ ಏನೇನು ಮಾರ್ಗಸೂಚಿಯನ್ನು ಕೊಟ್ಟಿದೆ ಅದೇ ಥರ ನಾವು ಈ ಮಾರ್ಗಸೂಚಿಯಲ್ಲಿ ನಾವು ಮಾಡೋ ನಮ್ಮ ಸೌಹಾರ್ದ ಪ್ರತಿಭಟನೆಗಳ ಅಧ್ಯಕ್ಷರು ಈಗ ತಾನೇ ಹೇಳಿದರು. ಈಗಾಗಲೇ ನೀವು ಆರು ಕೊಟ್ಟಿದ್ದೀವಿ, 5 ಫೀಟ್ಗಿಂತ ಎತ್ತರವಾದಂತಹ ಗಣೇಶಗಳು ಇದೆ. ನಾವೇನು ಮಾಡಿದ್ದೀವಿ ಕೂರ್ಸಲ್ಲ, ಈಗ ಅಧಿಕಾರಿ ಬಂದು ಮತ್ತೆ ಅದು ಅಳಕೆ ಮಾಡಿ ಅಂದ್ರೆ ಆಗುತ್ತೆ. ಅದಕ್ಕೆ ಏನೇನೇನು ನಾವು ವ್ಯವಸ್ಥೆ ಮಾಡ್ಕೊಂಡು ಈ ವ್ಯವಸ್ಥೆಯನ್ನು ಮಾರ್ಗಸೂಚಿಯಲ್ಲಿ ನಾವು ಮಾಡಿದರೆ ಒಳ್ಳೆಯದೇನು ಅಂತ ನಮ್ಮ ಭಾವನೆ. ಅದೇ ರೀತಿಯಾಗಿ ನಮ್ಮ ಸಹೋದರ ಹಾಸನಲ್ಲಿ ಮುತಬಳ್ಳಿಯವರು ಹೇಳಿ ಅವರು ಈ ಸಲ ನಾವು ಒಂದು ಗಣೇಶನ್ನು ಕೂಡಿಸಿ ನಾವು ಗಣೇಶ ಹಬ್ಬವನ್ನು ಆಚರಿಸೋಣ, ಮುಸ್ಲಿಂ ಸಮಾಜದ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಅವರು ಕೇಳಿದರು, ನಮ್ಮ ಯಾರು ಆತ್ಮೀಯ ಸಹೋದರ ಕೇಳಿದರು, ವಿನಾಯಕ ಮೂರ್ತಿಯನ್ನು ತರಬೇಕಾದ್ರೆ ಏನಾದರೂ ಒಂದು ಮೆರವಣಿಗೆಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ. ಅದನ್ನು ಮಾಡಿಕೊಡೋದ್ರಿಂದ ಬಹಳ ಒಳ್ಳೆಯದು. ಸಪ್ಪಳದಿಂದ ಬಂದರೆ ಯಾವುದು ಹಬ್ಬ ಅದಕ್ಕೆ ಸೂಕ್ತ ಅನ್ನಿಸೋದಿಲ್ಲ. ಒಂದು ಕಾನೂನು ಚೌಕಟ್ಟಿನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಒಂದು ಶಬ್ದವನ್ನು ಮಾಡ್ತಾ ತೊಗೊಂಡಿರೋದ್ರಿಂದ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ಈ ಒಂದು 2 ವರ್ಷ ಹಿಂದೆ ಕೂಡಿಸಬೇಕಾಗಿತ್ತು. ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಹಬ್ಬನೂ ಮಾಡ್ತೀವಿ, ಇವತ್ತು ಮೊಹರಂ ಹಬ್ಬನೂ ಮಾಡ್ತೀವಿ. ಇವತ್ತು ಹಿಂದೂ ಧರ್ಮದ ಪ್ರಕಾರ, ಮುಸ್ಲಿಂ ಧರ್ಮದ ಪ್ರಕಾರ, ಎಲ್ಲ ಧರ್ಮದ ಪ್ರಕಾರ ನಾವು ಮಾಡ್ತೀವಿ. ಯಾಕಂದರೆ ಅದು ನನ್ನ ಕರ್ತವ್ಯ. ನಾನು ಈ ಒಂದು ಭಾರತೀಯನಾದ ಮೇಲೆ ನಾನು ಈ ಕರ್ನಾಟಕದಲ್ಲಿದ್ದಾಗ ಎಲ್ಲ ಹಬ್ಬಗಳಿಗೂ ಸಹಕಾರ ಕೊಡಬೇಕು, ನನ್ನ ಹಬ್ಬಗಳನ್ನು ನಾನು ಮಾಡಬೇಕು. ಅದರ ಜೊತೆಗೆ ನಾನು ಕೂಡ ಈ ಸಲ ವಿನಾಯಕನನ್ನು ಕೂಡಿಸುವಂಥ ಕೆಲಸವನ್ನು ಮಾಡ್ತೀನಿ. ತಮ್ಮೆಲ್ಲರಿಗೂ ಸಹಕಾರ ಇರಲಿ. ನಾನು ಚಿಕ್ಕದಾಗಿ ಒಂದು ಚಿಕ್ಕ ಮೂರ್ತಿ ಆದರೂ ಅಷ್ಟೇ, ದೊಡ್ಡ ಮೂರ್ತಿ ಆದರೂ ಅಷ್ಟೇ. ಹಾಗಾಗಿ ನಮ್ಮ ಆತ್ಮೀಯ ಶಾಮಿ ಮನೆಯವರು ಇನ್ನು ನಮ್ಮ ಕಾರ್ಯಕ್ರಮದಿದ್ದಾರೆ, ಅವರೆಲ್ಲರ ಜೊತೆ ಮಾತನಾಡಿ ನಾವು ಕೂಡ ಒಂದು ನಮ್ಮ ಮುಸ್ಲಿಂ ಸಮುದಾಯದ ವತಿಯಿಂದ ಒಂದು ಕೂಡಿಸುವಂಥ ಕೆಲಸವನ್ನು ಈ ಸರಿ ನಾವು ಮಾಡ್ತೀವಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ನಾವು ನಮ್ಮ ಸಾಕಾರ ನಿಮಗೆ 24 ಅವರ್ಸ್ ಇತ್ತು ಸರ್. ತಾವು ತಪ್ಪು ಇಟ್ಕೊಂಡಿರ್ಬೋದು, ನನ್ನ ಬಂದಾಗ 1 ವರ್ಷದಿಂದಂದರೆ ಯಾವ್ದು ಮೀಟಿಂಗ್ ಕರೀತಾರೆ ದಯವಿಟ್ಟು ಎಲ್ಲ ಮೀಟಿಂಗ್ ನಾನು ಅಟೆಂಡ್ ಮಾಡ್ತೀನಿ. ತಾವು ಮೋರಂದು ಮೀಟಿಂಗ್ ಮೋಸ್ಟ್ಲಿ ನಮಗೆ ಕರೆದಿಲ್ಲ, ನಾವು ಬಂದಿರ್ಬೋದು ಬರಬಹುದು. ನಮ್ಮಂತೂ ದಸ್ಟಮ್ ಕೆಲಸ ಹೆಂಗಂದ್ರೆ 24/7 ಇರ್ತಾವೆ ಸರ್. ನಮ್ಗೆ ಏನು ಸಹಕಾರ ಬೇಕು, ಏನು ಬೇಕು ತಾವು ಬೇಕಂದ್ರೆ ದೊಡ್ಡ ಫೋನ್ ನಂಬರ್ನ ತಗೋರಿ, ನಮ್ಮ ಸೇವೆ ನಮ್ಗೆ ಯಾವಾಗ ಬೇಕೋ ಕೊಟ್ಟು ಸರ್. ದಸ್ಟಮ್ನಿಂದ ಏನು ತೊಂದರೆ ಆಗಲಾರ್ದು, ಗೌರಿ ಗಣೇಶ ಹಬ್ಬದೇನು ಸಕ್ಸಸ್ ಮಾಡಿ ಎಲ್ಲರಿಗೆ ನಮ್ಮ ಕರೆಂಟಿಂದ ತೊಂದರೆ ಆಗಲಾರ್ದು. ಎಲ್ಲ ಜನರಿಗೆ, ಎಲ್ಲರ ಪಬ್ಲಿಕ್ಗೆ, ಟೋಟಲ್ ನಮ್ಮ ತಾಲೂಕಾಗಿದೆ ಗಂಗಾವತಿ ತಾಲೂಕಾಗೆ ದೇವರದು ಮತ್ತು ಗೌರಿ ಗಣೇಶ ಅವ್ರದ್ದು ಎಲ್ಲರ ಆಶೀರ್ವಾದ ಇರಲಿ. ನಮ್ಗೆ ಏನೇನೋ ಸಮಸ್ಯೆ ಇದ್ರೆ ಏನೇನೋ ಪ್ರಾಬ್ಲಮ್ ಇದ್ರೆ ಹೇಳಿ ಸರ್, ಇಲ್ಲಿ ಒಂದು ಕೌಂಟರ್ನು ಮಾಡ್ತೀವಿ ನಾವು. ಆಮೇಲೆ ತಾವೊಂದು ದಯವಿಟ್ಟು ಒಂದು ಲಿಸ್ಟ್ ಕೊಡಿ ಸರ್, ಎಲ್ಲೆಲ್ಲಿ ಗಣೇಶ್ ಕೂಡಿಸಿ ಒಂದು ಲಿಸ್ಟ್ ಕೊಟ್ಟರೆ ಆ ಲಿಸ್ಟ್ ಪ್ರಕಾರ ನಮ್ಮ ಲೈನ್ ಮ್ಯಾನ್ಸ್ಗೆ, ನಮ್ಮ ಸೆಕ್ಷನ್ ಆಫೀಸರ್ಸ್ಗೆ ನಾನು OM ಹಾಕ್ಕೊಡ್ತೀವಿ. ಯಾಕಂದರೆ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ನಲ್ಲಿ ಎಲ್ಲ ಹಾಸ್ಪಿಟಲ್ಸ್ಗೆ ನಾವು ಒಂದೊಂದು ಲೈನ್ ಮ್ಯಾನ್ಗೆ ಮತ್ತು ಸೆಕ್ಷನ್ ಆಫೀಸರ್ಸ್ಗೆ ನೀಟಾಗಿ OM ಹಾಕ್ಕೊಟ್ಟಿದ್ದು. ಅವ್ರಿಗೆ ಯಾವ ಟೈಮ್ನಲ್ಲಿ ಯಾವ ಲೈನ್ ನೋಡ್ಬೇಕು, ಯಾವ ಟೈಮ್ನಲ್ಲಿ ಯಾವ ಅಲ್ಲಿ ಕರ್ತವ್ಯ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ಕರೆಂಟ್ನಿಂದ ಒಬ್ಬರು ಪೇಷಂಟ್ಸ್ಗೆ ತೊಂದರೆ ಆಗಬಾರ್ದು ಕಾರಣಕ್ಕೆ ನಾನೇ ಖುದ್ದಾಗಿ ಕುಂತು ನಮ್ಮ ಸೆಕ್ಷನ್ ಆಫೀಸರ್ ಕುಂತು ನೀಟಾಗಿ ಒಂದು OM ಹಾಕ್ಕೊಟ್ಟಿದ್ದು. ಆ ಹಾಸ್ಪಿಟಲ್ಗೆ ಕರೆಂಟ್ ಆಗಲಾರ್ದೆ ನೋಡ್ಕೊಂಡಿದ್ದು ಸರ್. ಆಮೇಲೆ ಸಣ್ಣ ಪುಟ್ಟ ಅಲ್ಲಿ ಏನು ಜನರೇಟರ್ ಪ್ರಾಬ್ಲಮ್ಸ್ ಏನೇನು ಪ್ರಾಬ್ಲಮ್ಸ್ ಇದ್ರೆ ಎಲ್ಲ ಅಟೆಂಡ್ ಮಾಡಿ ತೊಂದರೆ ಆಗ ಸಪ್ಲೈ ಕೊಟ್ಟು ಸರ್.